ಸಚಿವರು ಉಲ್ಲೇಖ ಮಾಡಿದ ಹಾಗೆ ಫಾರ್ಮ್ ನಂಬರ್ 57ರಲ್ಲಿ 7 ಲಕ್ಷ ಪೆಂಡಿಂಗ್ ಇದೆ ಅಂತ ಹೇಳಿದರು. ಅದರಲ್ಲಿ 1,05,000 ದಕ್ಷಿಣ ಕನ್ನಡ ಜಿಲ್ಲೆಯದು ಪೆಂಡಿಂಗ್ ಇದೆ ಸರ್. ಯಾಕೆ 1,05,000 ಇದೆ ಅಂದರೆ ಅದೆಲ್ಲ ಕುಮ್ಕಿ ಲ್ಯಾಂಡ್ ಬರ್ತದೆ. ಹಿಂದೆ ಫಾರ್ಮ್ ನಂಬರ್ 50-53ಗೆ ಆ ಕುಮ್ಕಿಯನ್ನು ಕೊಡುವಂಥ ಒಂದು ರೈಟನ್ನು ಬಹುಶಃ ಅವತ್ತು ತಿದ್ದುಪಡಿ ಮಾಡಿ ರೈತರಿಗೆ ಕೊಟ್ಟಿದ್ದರು. ಇವತ್ತು ಆ ಕುಮ್ಕಿ ರೈಟ್ ಕೊಡದ ಕಾರಣ ಬಹುಶಃ ಇವತ್ತು ಫಾರ್ಮ್ ನಂಬರ್ 57 ಅರ್ಜಿ ಹಾಕಿದವ್ರದ್ದು ಹಾಗೆ 1,05,000 ಅಪ್ಲಿಕೇಶನ್ 2019ರ ತನಕ ಪೆಂಡಿಂಗ್ ಇದೆ. ಅದರ ಜೊತೆಯಲ್ಲಿ ನಮಗೆ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ ಒಂದು ಬಫರ್ ಝೋನ್, ಇದರಿಂದಾಗಿಯೂ ಭಾಳಷ್ಟು ಸಮಸ್ಯೆ ಆಗಿದೆ. ಇದರಿಂದ ಒಂದು ಅವಧಿಗೆ ಆ ಬಫರ್ ಝೋನನ್ನು ರಿಲ್ಯಾಕ್ಸೇಷನ್ ಮಾಡಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ರೈತರು ಅವರಿಗೆ ಆ ಬಗರ್ಹುಕುಂ ಇದರಲ್ಲಿ ಫಾರ್ಮ್ ನಂಬರ್ 57ನಲ್ಲಿ ಒಂದು ಅವಕಾಶ ಮಾಡಿಕೊಡಬೇಕು ಅಂತಲ್ಲಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಚಿವರು, ಅಶೋಕ್ ಅವರು, ಮಂತ್ರಿಗಳು, ತಾವು ಫೈನಲ್ ಒಂದು ಉತ್ತರ ಇನ್ನಾರು? ಇಷ್ಟೆಲ್ಲ ಜನ ಹೇಳಿದಾರಲ್ಲ ಸದಸ್ಯ, ಇನ್ನಿಲ್ಲ, ಮುಗಿತು. ಮಾನ್ಯ ಪಾಟೀಲ್ ಅವರು ಹೇಳಿರುವಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಏನು ಈಗ ನಾವು ಡಿಮೂಡ್ ಫಾರೆಸ್ಟ್ ವಿಚಾರವಾಗಿ ನಾವೇನು ತೀರ್ಮಾನವನ್ನು ಮಾಡಿದ್ರಿ? ಕೆಲವು ಜಮೀನು ಏನಾಗಿದೆ, ಒಂದು 100 ಎಕರೆ ಇದ್ರೆ 50 ಎಕರೆ ಫಾರೆಸ್ಟ್ಗೆ ಬರುತ್ತೆ, 50 ಎಕರೆ ರೆವಿನ್ಯೂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇವೊಂದು ಸ್ವಲ್ಪ ದಿನದಲ್ಲೇ, ಒಂದು ವಾರ ಅಥವಾ 15 ದಿನದೊಳಗಡೆ ಒಂದು ಮೀಟಿಂಗ್ ಕರೆದ್ಬಿಟ್ಟು ಫಾರೆಸ್ಟು ಮತ್ತು ನಮ್ಮ ಕಂದಾಯ ಇಲಾಖೆ, ನಾವು ಇದನ್ನು ಗಡಿ ತೀರ್ಮಾನ ಮಾಡೋವರೆಗೂ ಯಾರ ಮೇಲೂ ಏನು ಕೇಸ್ ಹಾಕೋದಾಗಲಿ, ಅವ್ರ ಮೇಲೆ ತೊಂದರೆ ಕೊಡೋದಾಗಲಿ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಮತ್ತು ನಮ್ಮ ಸರ್ವೇಯರ್ನು ಹೊಸದಾಗಿ 3,000 ಸರ್ವೇಯರ್ನ ನೇಮಕ ಮಾಡ್ತಾ ಇದ್ದೀರಿ ಏನು ಕಾಂಟ್ರಾಕ್ಟ್ ಬೇಸಿಸಲ್ಲಿ. ಸೊ ಇದನ್ನು ಡೀಮ್ಡ್ ಫಾರೆಸ್ಟು 700,000 ಹೆಕ್ಟೇರ್ ಜಮೀನು ಇರೋದ್ರಿಂದ ಒಂದು ಸಮರೋಪಾದಿಯಲ್ಲಿ ಇದೆಲ್ಲ ಸರ್ವೆ ಮಾಡಬೇಕಾಗ್ತದೆ. ಅದನ್ನು ಕೂಡ ಸರ್ವೆ ಮಾಡುವಂತೆ ಈ ಒಂದು ಸರ್ವೆಯವ್ರನ್ನೆಲ್ಲ ನೇಮಕ ಮಾಡಿಕೊಂಡು ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದ್ರಿ. ಈ ಎಲ್ಲ ನಾನು ಹೇಳಿದ್ನಲ್ಲ, 15 ಲಕ್ಷ ಎಕರೆ ಕೊಡ್ತಾ ಇದ್ದೀರಿ, ರೈತರ ಮೇಲೆ ಕೇಸ್ ಹಾಕಿರೋದನ್ನ ತೆಗಿತಾ ಇದ್ದೀರಿ. ಮತ್ತು ಈ ಸಿದ್ದರಾಮಣ್ಣವರೇ, ಈ ಕೊಡಗು ಮತ್ತು ಚಿಕ್ಕಮಗಳೂರು, ಹಾಸನ ಈ ಭಾಗದಲ್ಲಿ ಕಾಫಿ, ಮೆಣಸು ಈ ಥರದ್ದು ಏನು ಬೆಳೀತಾ ಇದ್ದಾರೆ, 70 ವರ್ಷ ಆದರೂ ಹಂಗೆ ಒತ್ತುವರಿಯಲ್ಲಿದೆ. ನಿಮಗೂ ಗೊತ್ತಿದೆ, ವಿಧಾನಸಭೆಯಲ್ಲೆಲ್ಲ ಚರ್ಚೆ ಆಗಿದೆ, ಒತ್ತುವರಿ ಮಾಡ್ಕೊಂಡು ಹಂಗೆ ಇದ್ದಾರೆ. 1 ರೂಪಾಯಿ ನಮ್ಮ ಸರ್ಕಾರಕ್ಕೂ ಬರ್ತಾ ಇಲ್ಲ, ಏನೂ ಆಗ್ತಲ್ಲ. ಅದನ್ನು ಅವ್ರಿಗೆ ಲೀಸ್ ಕೊಡೋ ಥರ ಈ ಕೇರಳದಲ್ಲೂ ಆ ಥರ ಮಾಡಿದ್ದಾರೆ. ಏನು ಹೇಳಿದ್ರು ನಾವೇ ಅಂತೀರಲ್ಲ ಸರ್, ಅದಕ್ಕೆ ಏನು ಹೇಳಪ್ಪ ಹೇಳಿ ಸರ್, ಸುಳ್ಳು ಹೇಳ ಮಾಡಿದೆ ಸರ್ ಹೇಳಿ. ನಾವೇ ಲೀಜ್ಗೆ ಮಾಡಬೇಕು ಅಂತೇಳಿ 10 ಎಕರೆವರೆಗೆ ಯಾರು ಕಾಫಿ ಬೆಳೆಗಾರರು ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ, ಅದನ್ನು ಅವರಿಗೆ ಲೀಜ್ ಬೆಲೆ ಕೊಡಬೇಕು, ಕೇರಳ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ನಾವೇ ಅದನ್ನು ಪ್ರಪೋಸಲ್ ಕೂಡ ಇತ್ತು. ಆಮೇಲೆ ನಾವು ಮಾಡೋಕ್ಕಾಗಲಿಲ್ಲ, ಗೊತ್ತಾಯ್ತು. ಈಗ ನೀವು ಬಂದಿದ್ದೀರಿ, ಮಾಡ್ತೀವಿ ಅಂತಿದ್ದೀರಿ, ಭಾಳ ಸಂತೋಷ, ಅದನ್ನು ಮಾಡಿ. ಓಕೆ, ಎಲ್ಲ ಸ್ವಾಗತ ಮಾಡಿದ್ರಲ್ಲ. 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಒಂದ್ಸರಿ ಅಲ್ಲ, ಅದೇ ಹೇಳಿದ್ನೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಅದು ಆಕ್ಟ್, ಇದು ಆರ್ಡಿನೆನ್ಸ್ ತಂದಿದ್ದೀರಿ 1 ವರ್ಷ ಎಕ್ಸ್ಟೆಂಡ್, ಅಷ್ಟಕ್ಕೆ ಮಾತ್ರ ಈ ಬಿಲ್ಲು. ತಾವು ಹೇಳಿರೋವಂಥದ್ದು ಏನು ಕಿಲೋಮೀಟ್ರ್ ನಗರ ಪ್ರದೇಶದಿಂದ ಇಷ್ಟಿಷ್ಟು ಕಿಲೋಮೀಟ್ರ್ ಇದೆ, ಪುರಸಭೆ ಮತ್ತು ಗ್ರಾಮ ಪಂಚಾಯತಿ ಮತ್ತು ಕಾರ್ಪೊರೇಷನ್ ಇದೆಲ್ಲ ಇದೆ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದು ನಮ್ಮ ನಗರ ಪ್ರದೇಶ, ಈಗ ಮೈಸೂರಿನಿಂದ 18 ಕಿಲೋಮೀಟ್ರ್ 18 ಕಿಲೋಮೀಟ್ರ್ ಅಂತ 15 ಕಿಲೋಮೀಟ್ರ್ 18 ಕಿಲೋಮೀಟ್ರ್ 10 ಕಿಲೋಮೀಟರ್ ಸಪೋಸ್ ಅತ್ತ 10 10 10 10 ಸರ್, ನಗರಸಭೆಗೆ ಬೇರೆ, ಪುರಸಭೆಗೆ ಬೇರೆ, ಮಹಾನಗರ ಪಾಲಿಕೆಗೆ ಬೇರೆ, ಏನಾಗಿದೆ ಒಂದೊಂದು ಎಕ್ಸ್ಟೆನ್ಷನ್ ಸರ್, ಗಡಿಯಿಂದ ಗಡಿಗೆ ಕಿಲೋಮೀಟರ್ ಅಂದ್ರೆ ಈ ಬಹಳ ವರ್ಷಗಳಿಂದ ಸರ್ಕಾರಿ ಜಮೀನನ್ನ ಮಾಡ್ಕೊ ಬರ್ತಾ ಇದ್ದಾರೆ, ಬಹಳ ವರ್ಷಗಳಿಂದ, 50 ವರ್ಷ 60 ವರ್ಷದಿಂದ ಇದ್ದಾರೆ. ಬೇರೆ ಅಕ್ವೈರ್ ಮಾಡಿಬಿಡ್ತಾರೆ, ಮೂಡದವರು ಅಕ್ವೈರ್ ಮಾಡಿಬಿಡ್ತಾರೆ, ಅಥವಾ KBB ಅವರು ಅಕ್ವೈರ್ ಮಾಡಿಬಿಡ್ತಾರೆ. ಅಕ್ವೈರ್ ಮಾಡಿಬಿಟ್ರೆ ದೇ ನಾಟ್ ದಿ, ಯಾರು ಅನ್ನಾತ್ರೆಡ್ ಆಕ್ಯುಪೆಂಟ್ಸ್ ಇದಾರಲ್ಲ, ದೇ ನಾಟ್ ದಿ ಓನರ್ಸ್. ಅವ್ರಿಗೆ ಕಾಂಪನ್ಸೇಷನ್ ಕೊಡಲ್ಲ, ಬಿಕಾಸ್ ಆ ಜಮೀನುಗಳು ಸರ್ಕಾರಿ ಜಮೀನುಗಳು ಅಂತ ಡಿಕ್ಲೇರ್ ಆಗಿಬಿಡ್ತವೆ. ಅವ್ರು ಪಾಪ 50-60 ವರ್ಷದಿಂದ ಸ್ವಾಧೀನದಲ್ಲಿದ್ದಾರೆ. ನಾವು ಬಿಕಾಸ್ ಆಫ್ ದಿಸ್ ಕಂಡೀಷನ್ 10 ಕಿಲೋಮೀಟ್ರ್ ಒಳಗಡೆ ಮಾಡೋಕ್ಕೆ ಬರಲ್ಲ ಅಂತ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಬಟ್ ದೇ ಆರ್ ಇನ್ ಪೊಸಿಷನ್, ದೇ ಹ್ಯಾವ್ ಬೀನ್ ಇನ್ ಪೊಸಿಷನ್.
ದೇ ಹ್ಯಾವ್ ಬೀನ್ ಇನ್ ಕಂಟಿನ್ಯೂಸ್ಲಿ ಕಲ್ಟಿವೇಟಿಂಗ್ ದಿ ಲ್ಯಾಂಡ್. ಸೊ ಅವ್ರಿಗೆ ಏನು ಸಿಗೋದಿಲ್ಲ. ಆಗ ಅದಕ್ಕೆ ಏನಾದ್ರು ಒಂದು ಯೋಚನೆ ಮಾಡಬೇಕಾಗತ್ತೆ. ಅವ್ರಿಗೆ ಎಕ್ಸ್ಗ್ರೇಷಿಯಾಗಿ ಕೊಡ್ತಕ್ಕಂಥದ್ದು ಇನ್ನೇನೋ ಮಾಡ್ತಕ್ಕಂಥದ್ದನ್ನು ಏನಾದ್ರು ಮಾಡಬೇಕಾಗತ್ತೆ. ಇಲ್ಲಿಯವ್ರ ಪಾಪ 60 ವರ್ಷದಿಂದ ಇರ್ತಕ್ಕಂಥವ್ರಿಗೆ, ಎಂಜಾಯ್ಮೆಂಟ್ನಲ್ಲಿ ಇರ್ತಕ್ಕಂಥವ್ರಿಗೆ, ಕಲ್ಟಿವೇಷನಲ್ಲಿ ಇರ್ತಕ್ಕಂಥವ್ರಿಗೆ, ಅವ್ರಿಗೆ ಅನ್ಯಾಯ ಆಗ್ತದೆ, ದೊಡ್ಡ ಅನ್ಯಾಯ ಆಗ್ತದೆ. ಅದಕ್ಕೆ ಈ ಥರದವು ಅನೇಕ ಕಡೆ, ಈಗ ಬೆಂಗಳೂರಿಂದ 18 ಕಿಲೋಮೀಟರ್ ಎಷ್ಟೇ ಇರಬೇಕು, ಎಷ್ಟು 18 ಕಿಲೋಮೀಟರ್ ಇರಬೇಕು ನನಗೆ ಅನಿಸುತ್ತೆ ಬೆಂಗಳೂರಿನಿಂದ 18, ಮೈಸೂರಿಂದ 10 ಕಿಲೋಮೀಟರ್, ಬೇರೆ ಬೇರೆ ಪಟ್ಟಣಗಳಿಂದ. ಬೆಂಗಳೂರು ಮಹಾನಗರ ಪಾಲಿಕೆ 18 ಸರ್, 18 ಸಿಟಿ ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಇವೆಲ್ಲ, ಮೈಸೂರು ಇವೆಲ್ಲ 10. ಅದನ್ನೇ ನಾನು ಹೇಳ್ತಾ ಇದ್ದೀನಿ ದೇವೇಗೌಡ, ನಿನಗೂ ಗೊತ್ತಿದೆ, ಮೈಸೂರು 3 ಕಿಲೋಮೀಟರ್ ಬಹಳ ಜನಕ್ಕೆ ಇದಾಗಿದೆ. ಅದಕ್ಕೆಪ್ಪ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ, ಯಾರು ಅನ್ಆಥರೈಸ್ಡ್ ಆಕ್ಯುಪೆಂಟ್ಸ್ ಇದ್ದಾರೆ, ಆ ಜಮೀನನ್ನು ಸರ್ಕಾರ ಸ್ವಾಧೀನ ಮೂಡಾದವರು ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳು ಯಾರು ಅಕ್ವೈರ್ ಮಾಡ್ಕೊಬಿಡ್ತಾರೆ, ಈಗ ಬಿ ಡಿ ಅಕ್ವೈರ್ ಮಾಡ್ಕೋತಾರೆ ಅಥವಾ ಇನ್ಯಾರು ಅಕ್ವೈರ್ ಮಾಡ್ಕೋತಾರೆ, ಬಟ್ ಬಿಕಾಸ್ ಆಫ್ ದಿಸ್ ಕಂಡೀಷನ್ ಇಷ್ಟೊಳಗಡೆ ಇರೋದನ್ನು ಮಾಡಬಾರ್ದು ಅಂತ ಇದೆಯಲ್ಲ, ಅಂಥ ರೈತರಿಗೆ ಭಾಳ ಅನ್ಯಾಯ ಆಗ್ತದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನೀವು ನೋಡಿ ಅದಕ್ಕೇನಾದ್ರು ಎಕ್ಸ್ಗ್ರೇಷಿಯ ಕೊಡಲೇಬೇಕು ಅಂತಾರ ಮಾಡಬೇಕು, ಮ್ಯಾಂಡೇಟ್ರಿ ಮಾಡಬೇಕು, ಅಕ್ವಿಷನ್ ಆದರೆ ಮ್ಯಾಂಡೇಟ್ರಿ ಮಾಡಬೇಕು. ಅದರ್ವೈಸ್ ಇದನ್ನು ಈ 10 ಕಿಲೋಮೀಟ್ರು 18 ಕಿಲೋಮೀಟ್ರ್ ಇದೆಯಲ್ಲ, ಇದನ್ನು ಇನ್ನೊಂದಷ್ಟು ದೂರ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಇಲ್ಲದ್ರೂ ಭಾರಿ ಕಷ್ಟ ಕಡಿಮೆ ಒಳಗಡೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಈಗ ನಾನು 50 ವರ್ಷದಿಂದ ಇದ್ದೀನಿ, ನನ್ನ ಜಮೀನು ಅಕ್ವೈರ್ ಆಗಿಬಿಡ್ತದೆ ಮೂಡೋದ್ರಿಂದ ಅಥವಾ ಇನ್ಯಾವುದೋ ಇದರಿಂದ, ನಾನು ಮೈಸೂರಿಗೆ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಮೂಡೋದ್ರಿಂದ ಆಗಿಬಿಡ್ತದೆ, ನಾನು ಏನು ಮಾಡಬೇಕು, ನಾನೇನು ಕೊಡಲ್ಲ. 50 ವರ್ಷದಿಂದ ನಾನು ಕಲ್ಟಿವೇಷನ್ ಮಾಡ್ಕೊಬಂದಿದ್ದೀನಿ, ಆ ಕಂಡೀಷನ್ ಇಲ್ಲದೆ ನನಗೆ ಆಯ್ತಿತ್ತು ಜಮೀನು, ನನ್ನ ಪರವಾಗಿ ಆಯ್ತಿತ್ತು, ನನಗೆ ಹಕ್ಕುಪತ್ರ ಬರ್ತಿತ್ತು, ಈಗ ಹಕ್ಕುಪತ್ರ ಹೊರಟೋಗ್ಬಿಟ್ಟದೆ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಎಕ್ಸ್ಗ್ರೆಸಿಯಾಗಿ ಕೊಡಬೇಕು ಅಥವಾ ಕಾಂಪನ್ಸೇಷನ್ ಕೊಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಓಕೆ.